ಎಲ್ಲರಿಗೂ ಶರನ್ನವರಾತ್ರಿ ಹಬ್ಬದ ಶುಭಾಶಯಗಳು. ಇಂದು ನವರಾತ್ರಿಯ ಮೊದಲನೆಯ ದಿನ. ದುರ್ಗಾದೇವಿಯ ಅವತಾರ ಎಂದರೆ ಶೈಲಪುತ್ರಿ. ಮನಸ್ಸನ್ನು ತಿಳಿಯಾಗಿಸುವ ಶೈಲಪುತ್ರಿ ನವರಾತ್ರಿಯ ಮೊದಲ ದಿನದ ದೇವಿಯ ಆರಾಧನೆ. ಈಕೆಯ ಬಗ್ಗೆ ಇರುವ ಮನೋಹರವಾದ ಕಥೆ ಹಾಗೂ ಯಾವ ರೀತಿ ನಾವು ಶೈಲಪುತ್ರಿಯನ್ನು ಪೂಜಿಸಬೇಕು ಆ ಕ್ರಮವನ್ನು ತಿಳಿಯೋಣ. ಅಶ್ವಯುಜ ಮಾಸದ ಶುಕ್ಲ ಪಾಡ್ಯಮಿಯಿಂದ ದಶಮಿಯವರೆಗೂ 9 ದಿನಗಳ ಕಾಲ ಆಚರಿಸಲ್ಪಡುವ ಹಬ್ಬವೇ ನಮಗೆಲ್ಲ ತಿಳಿದಿರೋ ಥರ ನವರಾತ್ರಿ. ನವರಾತ್ರಿಯ ದಿನಗಳಲ್ಲಿ ದುರ್ಗಾ ಮಾತೆಯನ್ನು ನಾವು ನವ ಅವತಾರಗಳಲ್ಲಿ ಪೂಜಿಸ್ತೇವೆ. ಇದು ಹಿಂದಿನಿಂದಲೂ ನಡೆದು ಬಂದಂತಹ ಸಂಪ್ರದಾಯ. 9 ದಿನಗಳಲ್ಲಿ ಮೊದಲ ದಿನ ಪೂಜಿಸುವ ಶಕ್ತಿ ದೇವಿಯ ಮೊದಲ ಅವತಾರ ಶೈಲಪುತ್ರಿ. ಈ ದಿನ ದುರ್ಗಾದೇವಿಯನ್ನು ಶೈಲಪುತ್ರಿಯಾಗಿ ನಾವು ಪೂಜೆ ಮಾಡ್ತೀವಿ. ಶ್ವೇತ ವಸ್ತ್ರದಲ್ಲಿರುವ ಶೈಲಪುತ್ರಿಯು ಶಾಂತಿಯುತವಾದ ನಡವಳಿಕೆಯನ್ನು ಬೆಳೆಸಿಕೊಳ್ಳಲು ಪ್ರೇರಣೆಯಾಗಿದ್ದಾಳೆ. ಶೈಲ ಅಂತ ಹೇಳಿದ್ರೆ ನಮಗೊತ್ತು ಪರ್ವತ. ಈಕೆ ಪರ್ವತರಾಜನ ಮಗಳು. ಪರ್ವತ ಅಂದರೆ ಪ್ರಕೃತಿ. ಪ್ರಕೃತಿಯೇ ತಾನಾಗುವ ಹೆಣ್ಣಿನ ಗುಣ. ಪ್ರಕೃತಿಯನ್ನು ಪ್ರೀತಿಸಿ ಪೂಜಿಸುವ, ಶುದ್ಧವಾಗಿರಿಸಿಕೊಳ್ಳರೆಂದು ಸೂಚಿಸುವ ಗುಣವನ್ನು ಸಹ ಈಕೆಯಲ್ಲಿ ಕಾಣಬಹುದು. ಶೈಲಪುತ್ರಿಯ ಕಥೆ ನೋಡ್ತಾ ಇದ್ದರೆ, ಪರ್ವತರಾಜ ಹಿಮವಂತ ಶೈಲಪುತ್ರಿಗೆ ತಂದೆ. ಹಿಮವಂತನ ಪುತ್ರಿಯೇ ಶೈಲಪುತ್ರಿ. ಈ ದೇವಿಯ ಅವತಾರದ ಹಿಂದೆ ಒಂದು ಕಥೆ ಇದೆ. ಪ್ರಜಾಪತಿ ಬ್ರಹ್ಮನ ಮಗನಾದ ದಕ್ಷ ತನ್ನ 27 ಪುತ್ರಿಯರನ್ನು ಚಂದ್ರನಿಗೆ ಮದುವೆ ಮಾಡಿಕೊಟ್ಟಿದ್ದ. ಉಳಿದವರಲ್ಲಿ ಒಬ್ಬಳಾದ ದಾಕ್ಷಾಯಣಿ ಶಿವನನ್ನು ಪ್ರೀತಿಸಿ ವರಿಸಿದಳು. ದಕ್ಷ ಮಹಾರಾಜನಿಗೆ ಅಳಿಯ ಶಿವನನ್ನು ಕಂಡ್ರೆ ಆಗ್ತಾ ಇರಲಿಲ್ಲ. ಸ್ಮಶಾನದಲ್ಲಿ ವಾಸ ಮಾಡುವವ, ಕುತ್ತಿಗೆಲಿನ ಆಗ್ರಹವನ್ನು ಸುತ್ತಿಕೊಂಡಿರುವಂತಹ ಶಿವನಿಗಿಂತ ಚೆಲುವೆಯಾಗಿರುವ ತನ್ನ ಮಗಳಿಗೆ ಉತ್ತಮ ವರ ಸಿಗುತ್ತಿದ್ದ ಅಂತ ಹೇಳಿಕೊಳ್ತಾ ಇದ್ದ. ಪ್ರಜಾಪತಿ ಬ್ರಹ್ಮನು ಆಯೋಜಿಸಿದ್ದ ಒಂದು ಯಜ್ಞ ವೇದಿಕೆಯಲ್ಲಿ ಶಿವನು ಅಧ್ಯಕ್ಷನಾಗಿದ್ದ. ಅಲ್ಲಿಗೆ ದಕ್ಷ ಆಗಮಿಸಿದ. ಆಗ ಬ್ರಹ್ಮ ಮತ್ತು ಶಿವ ಬಿಟ್ಟು ಉಳಿದವರೆಲ್ಲರೂ ಎದ್ದು ನಿಂತು ಗೌರವ ಸೂಚಿಸಿದರಂತೆ. ಇದರಿಂದ ದಕ್ಷ ಕೆರಳಿದ. ಶಿವ ಬೇಕೆಂದೇ ತನಗೆ ಗೌರವ ನೀಡದೆ ಅವಮಾನಿಸಿದ ಎಂದು ಕೆಂಡವಾಗ್ಬಿಟ್ಟ. ಇದಕ್ಕೆ ಪ್ರತೀಕಾರ ಅನ್ನೋ ಥರ ದಕ್ಷನು ಶಿವನಿಗೆ ಅವಮಾನ ಮಾಡಬೇಕೆಂದು ಇನ್ನೊಂದು ಯಜ್ಞವನ್ನು ಆಯೋಜಿಸಿದ. ಆ ಯಜ್ಞಕ್ಕೆ ಮಗಳು ದಾಕ್ಷಾಯಣಿ ಹಾಗೂ ಅಳಿಯ ಶಿವನಿಗೆ ಆಹ್ವಾನ ನೀಡಲೇ ಇಲ್ಲ. ಉಳಿದ ಎಲ್ಲ ಮಕ್ಕಳಿಗೂ ಆಹ್ವಾನ ನೀಡಿದ್ದ. ತಂದೆಯು ಈ ಒಂದು ದೊಡ್ಡವಾದ ಯಜ್ಞವನ್ನು ಆಯೋಜಿಸಿರುವುದನ್ನು ತಿಳಿದ ದಾಕ್ಷಾಯಣಿ ಶಿವನ ಜೊತೆ ಹೇಳ್ತಾಳೆ, ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗೋಣ ಅಂತ ಒತ್ತಾಯ ಮಾಡ್ತಾಳೆ. ಆದರೆ ಶಿವ ಹೇಳ್ತಾನೆ, ಆಹ್ವಾನವಿಲ್ಲದೆ ಹೋಗುವುದು ಸರಿಯಲ್ಲ ಅಂತ. ದಾಕ್ಷಾಯಣಿ ಹೇಳ್ತಾಳೆ, ನಾನು ಹೋಗ್ತಿರೋದು ತಂದೆಯ ಮನೆಗೆ ಅಲ್ವಾ, ತಂದೆ ಮನೆಗೆ ಹೋಗೋಕ್ಕೆ ನನಗೇನು ಆಹ್ವಾನ ಬೇಕಾಗಿಲ್ಲ ಅಂತ ವಾದ ಮಾಡಿ ಶಿವನು ಜೊತೆಗಿಲ್ಲದೆ, ಅಂದರೆ ಆಕೆ ತಾನೊಬ್ಬಳೆ ದಕ್ಷ ಯಜ್ಞಕ್ಕೆ ಹೋಗ್ತಾಳೆ. ಆದರೆ ದಕ್ಷನು ಯಾಗಕ್ಕೆ ಬಂದ ಮಗಳನ್ನು ನೋಡಿಯೂ ನೋಡದಂತೆ ಮಾಡ್ತಾನೆ. ಉಳಿದವರು ಸಹ ಆಕೆಯನ್ನು ನಿರ್ಲಕ್ಷ್ಯ ಮಾಡುವಂತೆ ಮಾಡಿ ಅವಮಾನ ಮಾಡಿಬಿಡ್ತಾನೆ. ಶಿವನನ್ನೂ ಅವಮಾನಿಸುವ ಕ್ರಿಯೆಗಳನ್ನೆಲ್ಲ ಯಜ್ಞದಲ್ಲಿ ಮಾಡ್ತಾನೆ. ಶಿವನಿಗೂ ಅವಮಾನ ಮಾಡೋ ಥರ ಮಾಡ್ತಾನೆ ಶಿವ ಹೋಗದೆ ಹೋದ್ರೂ. ಎಲ್ಲರ ಮುಂದೆ ಪತಿಗೆ ಆದ ಅವಮಾನವನ್ನು ಸಹಿಸದಾಗದೆ ದಾಕ್ಷಾಯಣಿ ಏನು ಮಾಡ್ತಾಳೆ, ಅಲ್ಲೇ ಮುಂದೆ ಇದ್ದಿದ್ದ ಯಜ್ಞಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡಿಬಿಡ್ತಾಳೆ. ಹೀಗೆ ತನ್ನ ಶರೀರವನ್ನು ಭಸ್ಮವಾಗಿಸಿದ ದಾಕ್ಷಾಯಣಿ ಮುಂದಿನ ಜನ್ಮದಲ್ಲಿ ಹಿಮವಂತನ ಪುತ್ರಿಯಾಗಿ ಜನಿಸುತ್ತಾಳೆ. ಇವಳೇ ಶೈಲಪುತ್ರಿ. ಮತ್ತು ಶಿವನ ಮಡದಿ ಸತಿಯಾಗಿ ಹೆಸರು ಪಡೆಯುತ್ತಾಳೆ. ಮದುವೆಯಾದ ಬಳಿಕ ಶಿವ ಪತ್ನಿಗೆ ವರ್ಷದಲ್ಲಿ 10 ದಿನ ಮಾತ್ರ ತವರು ಮನೆಗೆ ತೆರಳಲು ಅನುಮತಿ ನೀಡ್ತಾನೆ. ಅದರಂತೆ ಈಗಲೂ ದಸರಾ ಸಮಯದಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳನ್ನು ತವರಿಗೆ ಆಮಂತ್ರಿಸುವ ಸಂಪ್ರದಾಯ ಕೆಲವರಲ್ಲಿ ಇದೆ. ಈ ಶೈಲಪುತ್ರಿಯನ್ನು ಆದಿಶಕ್ತಿ ಅಂತ ಗುರುತಿಸಲಾಗುತ್ತೆ. ಆಕೆ ಗೂಳಿಯ ಮೇಲೆ ಸವಾರಿ ಮಾಡುತ್ತಿದ್ದ ಕಾರಣ ಏನು ಹೇಳ್ತಾರೆ, ವೃಷರುಧ ಅಂತ ಸಹ ಕರೀತಾರೆ. ವೃಷರುಧ ಶೈಲಪುತ್ರಿಯು ಮನೋಕಾರಕನಾದ ಚಂದ್ರನನ್ನು ತನ್ನ ಮಸ್ತಿಷ್ಕದ ಮೇಲೆ ಧರಿಸಿದ್ದಾಳೆ. ಚಂದ್ರನನ್ನು ನೋಡ್ತೀರಾ ತಲೆ ಮೇಲೆ,
ತಮೋಗುಣದ ಸಂಕೇತವಾದ ತ್ರಿಶೂಲವನ್ನು ತನ್ನ ಬಲಗೈಯಲ್ಲಿ ಧಾರಣೆ ಮಾಡಿದ್ದಾಳೆ. ಶ್ವೇತವಸ್ತ್ರಧಾರಿಯಾಗಿರುವ ಶೈಲಪುತ್ರಿ ಮಲ್ಲಿಗೆ ಪ್ರಿಯಳು. ಶೈಲಪುತ್ರಿಯ ರೂಪವು ನಾವು ಪಾಲಿಸಬೇಕಾದ ಬದುಕಿನ ತತ್ವವನ್ನು ಸೂಚಿಸುತ್ತೆ. ನೋಡಿ, ಶ್ವೇತವರ್ಣ ಅಂದರೆ ಶಾಂತಿಯುತವಾದ ನಡವಳಿಕೆಯನ್ನು ಬೆಳೆಸಿಕೊಳ್ಳಲಿ ಅಂತ ಪ್ರೇರೇಪಿಸ್ತಾಳೆ, ಪ್ರೇರಣೆಯಾಗಿದ್ದಾಳೆ. ಪರ್ವತ ರಾಜನ ಮಗಳಾಗಿ, ಪರ್ವತ ಅಂದರೆ ಪ್ರಕೃತಿ, ಈಗಾಗಲೇ ಹೇಳಿದ ಹಾಗೆ ಪ್ರಕೃತಿಯನ್ನು ಪ್ರೀತಿಸಿ ಶುದ್ಧವಾಗಿರಿಸಿ ಅಂತ ಗೂಳಿಯ ಮೇಲೆ ಕೂತಿರುವ ಕಾರಣ ಮೂಕ ಪ್ರಾಣಿಗಳು ದೇವಾದೇವತೆಯ ವಾಹನವಾಗಿದ್ದು ಅವುಗಳನ್ನು ಹಿಂಸಿಸಬೇಡಿ ಅನ್ನುವ ಸಂಕೇತ. ಒಂದು ಕೈಯಲ್ಲಿರುವ ತ್ರಿಶೂಲ ತಾಪತ್ರಯಗಳ ನಿವಾರಣೆಯ ಸೂಚಕ, ಮತ್ತು ನಮ್ಮ ಮನಸ್ಸು ದುಷ್ಟತನದತ್ತ ದೃಷ್ಟಿ ಹಾಯಿಸಬಾರದು, ಆದ್ದರಿಂದ ಶೂಲದಂಥ ಹಸ್ತ್ರದಿಂದ ನಮ್ಮನ್ನು ನಾವೇ ಹಿರಿದುಕೊಂಡಂತೆ ಎಂಬುದನ್ನು ಸಾರತ್ತೆ. ಇನ್ನೊಂದು ಕೈಯಲ್ಲಿರುವ ಕಮಲ ಕೋಮಲವಾದ ಹೆಸಳುಗಳುಳ್ಳ ನೀರಿನಲ್ಲಿ ಅರಳುವ ಸುಂದರ ಹೂವಲ್ವ, ಅದು ವಿನಯ ಮತ್ತು ತಾಳ್ಮೆಯ ಸಂಕೇತ ಅಂತ ಹೇಳ್ಬೋದು. ತಿಳಿಯಾದ ಮನಸ್ಸಿದ್ದರೆ ತಳಮಳ ಇರೋದಿಲ್ಲ. ದೇವಿ ರೂಪಗಳು ಹೆಣ್ಣಿನ ಶಕ್ತಿಯನ್ನು ಪ್ರತಿಬಿಂಬಿಸುತ್ತವೆ. ಉಪನಿಷತ್ತಿನ ಪ್ರಕಾರ ಶೈಲಪುತ್ರಿ ದೇವತೆಗಳ ಮನೋಭಾವನೆಯನ್ನು ನಿಯಂತ್ರಿಸ್ತಾಳಂತೆ. ಇದರಿಂದ ಇಂದ್ರಾದಿ ದೇವತೆಗಳು ಆಕೆ ಮುಂದೆ ಶರಣಾಗುತ್ತಾರೆ. ದೇವಿ ಶೈಲಪುತ್ರಿ ಸಹನೆಯ ಪ್ರತೀಕಳಾಗಿದ್ದಾಳೆ. ಮೂಲಾಧಾರ ಚಕ್ರದಲ್ಲಿ ಯೋಗಿನಿಯಾಗಿ ನೆಲೆಸಿಕೊಂಡಿದ್ದಾಳೆ. ಮೂಲಾಧಾರ ಚಕ್ರವು ಬೆನ್ನು ಹುರಿಯ ಕೆಳಗಿದ್ದು ಸುಪ್ತ ಚೈತನ್ಯದ ಮೂಲಬಿಂದುವಾಗಿದ್ದು ಕುಂಡಲಿನಿ ಶಕ್ತಿಯ ಜಾಗೃತ ಸ್ಥಾನ ಅಂತ ಹೇಳ್ತೀವಲ್ಲ, ಅದಕ್ಕೆ ಶೈಲಪುತ್ರಿ ಪೂಜೆ. ಹೇಗೆ ಅಂದರೆ, ನವರಾತ್ರಿ ಪೂಜೆ ಸಂದರ್ಭದಲ್ಲಿ ಯೋಗ ಸಾಧಕರು ಮೊದಲನೆಯ ದಿನ ಮೂಲಾಧಾರ ಚಕ್ರದ ಮೇಲೆ ಗಮನವಿಟ್ಟು ಧ್ಯಾನ ಮಾಡ್ತಾರೆ. ಆಧ್ಯಾತ್ಮ ಸಾಧನಾ ಕ್ರಮದಲ್ಲಿ ಅದುವೇ ಮೊದಲ ಹೆಜ್ಜೆ. ಯಾರು ಮನಸ್ಸು ಚಂಚಲ ಸ್ವಭಾವವಾಗಿರುತ್ತದೆ, ಯಾರು ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸೋಕೆ ಬಯಸ್ತಾರೋ ಅಂಥವರು ಶೈಲಪುತ್ರಿ ಆರಾಧನೆ ಮಾಡಬೇಕು. ಶೈಲಪುತ್ರಿ ಆರಾಧನೆಯಿಂದ ಸಾಧಕನಿಗೆ ಬಲ, ಶೌರ್ಯ ಮತ್ತು ಇಂದ್ರಿಯ ನಿಗ್ರಹ ಬರುತ್ತದೆ. ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಗೆ ಮಲ್ಲಿಗೆಯಿಂದ ಅರ್ಚಿಸಬೇಕು. ಗಣೇಶ ವಂದನೆಯ ನಂತರ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಈ ದಿನ ಆರತಿಯೊಂದಿಗೆ ಪೂಜೆಯನ್ನು ಮುಕ್ತಾಯಗೊಳಿಸಬೇಕು. ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಮ್ಮ ಅಂತ ಆದಿಶಕ್ತಿಯಲ್ಲಿ ಬೇಡಿಕೊಳ್ಬೇಕು. ನವರಾತ್ರಿಯ ಮೊದಲ ದಿನ ಹಳದಿ ಬಣ್ಣಕ್ಕೆ ಪ್ರೇರಣೆ ಆಗಿದ್ದರಿಂದ ಈ ದಿನ ಸರಳವಾಗಿ ಹಳದಿ ಬಟ್ಟೆ ಧರಿಸಿ ಅಂತ ಹೇಳ್ತಾರೆ. ಆದಿಶಕ್ತಿಯಲ್ಲಿ ಬೇಡಿಕೊಳ್ಬೇಕು.